ನಾನು ಸುಮಾರು ಸತಿ ಹೇಳಿದ್ದೀನಿ, ಎಡಭಾಗ ಮಿದುಳಿಗೂ ಚಿತ್ತ ವಿಚಾರಗಳನ್ನು ರೆಕಾರ್ಡ್ ಮಾಡುವ ಜಾಗ. ಇಲ್ಲಿ ಎರಡು ಥರ ರೆಕಾರ್ಡ್ ಆಗುತ್ತೆ. ನಿಮ್ಮ ಆಫೀಸಲ್ಲೋ ಅಥವಾ ಎಲ್ಲೋ ಹೊರಗಡೆ ಯಾರೋ ನಿಮ್ಮನ್ನು ಏನೋ ಹೇಳಿಬಿಟ್ರು, ಬೈದ್ಬಿಟ್ರು, ಅಥವಾ ಏನೋ ತಪ್ಪು ಮಾಡಿಬಿಟ್ರಿ, ಅದಕ್ಕೆ ಏನೋ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ. ನಾಲ್ಕು ಜನದ ಮಧ್ಯದಲ್ಲಿ ನಿಮ್ಮನ್ನ ಯಾರು ಹೇಳಿಬಿಟ್ರೆ ನಿಮಗೆ ಅದು ಒಂದು ವಾರ, 10 ದಿವಸ, 1 ತಿಂಗಳು, 2 ತಿಂಗಳಾದರೂ ಹೋಗಲ್ಲ, ತಲೆಯಲ್ಲಿ ರೆಕಾರ್ಡ್ ಆಗಿಬಿಡುತ್ತೆ. ಮನೇಲಿ ಹೆಂಗಸರು ನೋಡಿ, ಸಂತೋಷವಾಗಿರ್ತೀವಿ, ಅವಳು ಕರ್ರಗೆ ಭೂತ ಥರ ಇದ್ದರೆ ಕೂಡ ನೀನೇ ದೇವಿ, ನೀನೇ ರಾಣಿ, ನೀನೇ ಸುಂದರಿ ಅಂತೀವಿ. ಅದೆಲ್ಲ ಅವಳು ಸಹಿಸ್ಕೊತಾಳೆ. ಒಂದು ದಿವಸ ಕೋಪ ಬಂದು ಬೈದು ಬಿಡ್ತೀವಿ, 6 ತಿಂಗಳು ಆ ಕಡೆ ಮಲಗುತ್ತಾಳೆ, ಈ ಕಡೆ ತಿರುಗೋದಿಲ್ಲ. ನಮ್ಮ ಹತ್ರ ಮಾತು ಆಡೋಲ್ಲ, ನಮ್ಮ ಪಕ್ಕ ಮಲಗೋದು ಇಲ್ಲ, ತಲೆಯಲ್ಲಿ ರೆಕಾರ್ಡ್ ಆಗೋಗುತ್ತೆ. ಒಂದು ಸತಿ ರೆಕಾರ್ಡ್ ಆಗಿಬಿಟ್ರೆ ಅದನ್ನ ತೆಗೆಸಾಕೋದು ತುಂಬ ತುಂಬ ಕಷ್ಟ. ಇದು ನ್ಯಾಚುರಲ್ ಆಗಿ ನಡೆಯೋದು, ನಮಗೆ ಗೊತ್ತಿಲ್ಲದೇನೆ ಏನೋ ಯಾವುದೋ ಹೋಗ್ತಾ ಇರ್ತೀವಿ, ಏನೋ ಒಂದು ಘಟನೆಯನ್ನು ನೋಡ್ಬಿಡ್ತೀವಿ. ನೀವು ಏ ಮೆಡುಲ ಹೋಗಲ ಘಟ್ಟ ಚಿತ್ತ ತಲೆ ಒಳಗಡೆ ಇದನ್ನು ರೆಕಾರ್ಡ್ ಮಾಡ್ಕೋ ಹೇಳೋದಿಲ್ಲ, ಅದರ ಘಟನೆ ರೆಕಾರ್ಡ್ ಆಗತ್ತೆ. ಕೆಲವು ಕ್ಲಾಸಲ್ಲಿ ಕೆಲವು ಪಾಠಗಳು ಮಾತಾಡಿರ್ತಾರೆ ನಮ್ಮ ಲೆಕ್ಚರರ್ಗಳು ಬಂದು ನಮ್ಮ ಹತ್ರ, ಅದು ಹೇಗೆ ರೆಕಾರ್ಡ್ ಆಗುತ್ತೆ ಅಂತಂದರೆ ನಮಗೆ ಮರೆಯೋಕೆ ಆಗಲ್ಲ. 8 ಜನ ರೆಕಾರ್ಡ್ ಆಗುತ್ತೆ, ನಾವು ಪಾಠ ಮನೆಗೆ ಬಂದು ಓದೋದು ಕೂಡ ಇಲ್ಲ, ಅದರ ತಲೆಯಲ್ಲಿ ಫಸ್ಟ್ ಕ್ಲಾಸಾಗಿ ಕೂತುಬಿಡುತ್ತೆ. ಎಮೋಷನ್, ನಮ್ಮ ಎಮೋಷನ್ ಎಲ್ಲಿ ನಾವು ಅಪ್ಲೈ ಮಾಡ್ತೀವಿ ಅಲ್ಲಿ ನಾವು ಏನನ್ನು ಕೇಳ್ತೀವಿ ಅಥವಾ ಏನನ್ನು ನಾವು ವಿಜುವಲೈಸ್ ಮಾಡ್ತೀವಿ ಅದು ತಲೆಯಲ್ಲಿ ರೆಕಾರ್ಡ್ ಆಗೋಗುತ್ತೆ. ಅದು ನಿಜವಾದ ನಡೆದ ಘಟನೆಗಳು ಅಥವಾ ನೀವು ಊಹೆ ಮಾಡಿಕೊಂಡು ನಡೆದಂಗೆ ನೆನೆಸ್ಕೊಳ್ಳೋದಾದರೂ ಕೂಡ ತಲೆಯಲ್ಲಿ ರೆಕಾರ್ಡ್ ಆಗುತ್ತೆ. ಈ ಸಬ್ಕಾನ್ಷಿಯಸ್ ಬ್ರೈನ್ಗೆ ಆರ್ಟಿಫಿಷಿಯಲ್ ಆಗಿ ಈ ಗುರಿ ತಲೆಗೆ ಹೋಗಿ ಕೂತ್ಕೊಳ್ಳೋದು ಅನ್ನೋದು ನಾನು ಹೇಳಿದಂಗೆ ಡ್ರೀಮ್ ಬೋರ್ಡ್ ವಿಷನ್ ಕಾರ್ಡ್, ಅದು ಮೆಥಡ್, ಬ್ಯೂಟಿಫುಲ್ ಮೆಥಡ್ ಅದು. ಮತ್ತೆ ನಾ ಹೇಳಿದ್ದು ಇವತ್ತು ಹೇಳಿಕೊಟ್ಟೆ ನೋಡಿ, ಅದು ಪ್ಲಸ್ ಇದು ಈವ ನಾನು ಹೇಳ್ಕೊಡೋದು. ಇದು ಪ್ರಾಕ್ಟಿಕಲ್ ಆಗಿ ಆಲ್ಫಾ ತಿಥಿಗೆ ಹೋಗೋದು, ಹೋಗಿ ನಮ್ಮ ವಿಚಾರಗಳನ್ನು ನಾವು ತಲೆಗೆ ಹಾಕ್ಕೊಳ್ಳೋದು ಹೇಗೆ ಅಂತನೋ ಟೆಕ್ನಿಕ್ಕು, ಅದನ್ನು ಹಾಕ್ಕೊಂಡಾಗ ಅದು ನೀವು ಸಕ್ಸಸ್ ಆಗೋ ತನಕ ನಿಮ್ಮನ್ನು ಬಿಡೋದಿಲ್ಲ, ನಿಮ್ಮ ಜೀನ್ನಲ್ಲಿ ಹೋಗಿ ರೆಕಾರ್ಡ್ ಆಗುತ್ತೆ. ಅದೇ ಹೇಳೋದು ವಂಶಪಾರಂಪರಿಕವಾಗಿ ಬರುತ್ತೆ ಅಂತ, ಜನ್ಮ ಜನ್ಮಕ್ಕೆ ಕ್ಯಾರಿ ಆಗುತ್ತೆ ಅದು.